ಹರೀಶ್ ಶ್ರೀನಿವಾಸ ನಿಮಗೆಲ್ಲರಿಗೂ ಉಪಕರ್ಮದ ಶುಭಾಶಯಗಳು ಇವತ್ತು ನಾನು ಉಪಕರ್ಮದ ಬಗ್ಗೆ ಸ್ವಲ್ಪ ತಿಳಿಸೋಣ ಅಂತ ಬಂದಿದ್ದೀನಿ ತುಂಬಾ ಜನ ಉಪಕರ್ಮ ಅಂದ್ರೆ ಏನು ಜನವಾರ ಹಾಕೊಳ್ಳೋದಷ್ಟೇನೆ ಅಂತ ಅನ್ಕೊಂಡಿದ್ದಾರೆ ಇನ್ ಕೆಲವರು ಏನೋ ಒಂದು ದಾರ ಅದು ಆ ದಾರ ಹಾಕೊಂಡ್ರೆ ಆಗೋಯ್ತಪ್ಪ ನಮ್ದು ಉಪಕರ್ಮ ಆಗೋಯ್ತು ನಾವು ಹಬ್ಬ ಆಚರಣೆ ಮಾಡಿದ್ವಿ ಅಂತ ಅನ್ಕೋತಾರೆ ಅದು ದಾರ ಅಲ್ಲ ಅದು ಅದು ಜನಿವಾರ ಜನಿವಾರ ಅಂದ್ರೆ ಏನು ಅಂತ ಇದನ್ನ ನಾವು ತಿಳ್ಕೊಂಡು ಅದನ್ನ ಹಾಕೊಂಡ್ರೆ ಏನೇನ್ ಪುಣ್ಯ ಅಂತ ಅನ್ಬಿಟ್ಟು ನಾವು ತಿಳ್ಕೊಬೇಕು ಈಗ ನಾನು ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಈಗ ನೀವು ಊಟ ಮಾಡ್ತಾ ಇರ್ತೀರಾ ಬಗೆ ಬಗೆ ಎಲ್ಲ ಸ್ವೀಟ್ ಗಳು ಬರುತ್ತೆ ಏನೋ ಒಂದು ಸ್ವೀಟ್ ಹಾಕಿದ್ದಲ್ಲನ್ನು ಕೂಡ ನೀವು ತಿನ್ಕೊಂಡು ಬಂದ್ರೆ ಅದು ಅಷ್ಟು ರುಚಿಸಲ್ಲ ಅದರದ್ದು ನೀವು ರುಚಿ ತಿಳ್ಕೊಂಡು ತಿಂದ್ರೆ ಹೆಚ್ಚು ಖುಷಿ ಆಗುತ್ತೆ ಮತ್ತೆ ಇನ್ನೊಂದು ಉದಾಹರಣೆ ಕೊಡಬೇಕು ಅಂದ್ರೆ ಈಗ ದೇವರ ನಾಮ ಎಲ್ಲರೂ ಹೇಳ್ತಾರೆ ಬರಿ ದೇವರ ನಾಮ ಹೇಳ್ತಾರೆ ಇನ್ ಕೆಲವರು ಅರ್ಥನ ತಿಳ್ಕೊಂಡಿರ್ತಾರೆ ಅವರಿಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ನಾವು ದೇವರ ನಾಮ ಹೇಳಬೇಕಾದ್ರೆ ಅದರಲ್ಲಿ ಏನಿದೆ ಅರ್ಥ ಅದರ ಮಹತ್ವ ತಿಳ್ಕೊಂಡು ಹೇಳಿದ್ರೆ ನಮಗೆ ಹೆಚ್ಚು ಸಂತೋಷ ಆಗುತ್ತೆ ನಮಗೆ ಹೇಳುವಾಗ ನಾವು ಆ ಸುಖನ ಅನುಭವಿಸ್ತೀವಿ ಇಷ್ಟೊಂದು ಅರ್ಥ ಇದೆ ಈ ದೇವರ ನಾಮದಲ್ಲಿ ಅಂತ ಯಾವಾಗಲೂ ಅದನ್ನೇ ಹೇಳ್ತೀರಾ ಇನ್ನು ಹೆಚ್ಚು ಹೆಚ್ಚು ಅರ್ಥ ತಿಳ್ಕೊಳ್ಳಕ್ಕೆ ನೀವು ಪ್ರಯತ್ನ ಮಾಡ್ತೀರಾ ಅದೇ ರೀತಿನೇ ಜನಿವಾರನ ನಾವು ಅಂದ್ರೆ ಗಂಡಸರು ಧರಿಸ್ಕೊಳ್ಬೇಕಾದ್ರೆ ಅದು ಜನಿವಾರ ಹಾಕೊಳ್ಳೋದ್ರಿಂದ ಏನ್ ಪುಣ್ಯ ಎಷ್ಟೆಷ್ಟು ತರ ಲಾಭ ಎಷ್ಟು ದೇವರು ನಮಗೆ ಆ ಪುಣ್ಯ ಕೊಡ್ತಾನೆ ಗೊತ್ತಾ ಜನಿವಾರ ಹಾಕೊಳ್ಳೋದು ತುಂಬಾ ಪುಣ್ಯ ಮಾಡಿರ್ಬೇಕು ಏನ್ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ ಬರ್ತೀರಾ ಯಜ್ಞೋಪವೀತ ಅಂದ್ರೆ ಜನಿವಾರ ತಲೆ ತಲಾಂತರದಿಂದ ಬ್ರಾಹ್ಮಣ ಗಳಿಸುತ್ತಿರುವ ಯಶಸ್ಸಿನ ಗುಟ್ಟು ಬಯಲು ಅದುವೇ ಯಜ್ಞೋಪವೀತ ಧಾರಣೆ ಅಂದ್ರೆ ಜನಿವಾರ ಧರಿಸ್ಕೊಳ್ಳೋದು ಈಗ ಯಜ್ಞೋಪವೀತಕ್ಕೆ ತುಂಬಾ ಹೆಸರಿದೆ ಯಾವ್ದಾವ್ದ ಹೆಸರು ಅಂದ್ರೆ ಯಜ್ಞೋಪವೀತಕ್ಕೆ ಉಪವೀತ ಅಂತ ಕರೀತಾರೆ ಯಜ್ಞ ಸೂತ್ರ ಅಂತಾರೆ ವ್ರತಬಂಧ ಅಂತ ಕರೀತಾರೆ ಬಲಬಂಧ ಮೋಂಚಿಬಂಧ ಹಾಗೂ ಬ್ರಹ್ಮಸೂತ್ರ ಎಂಬ ಹಲವಾರು ಹೆಸರುಗಳಿವೆ ಕನ್ನಡದಲ್ಲಿ ಯಜ್ಞೋಪವೀತಕ್ಕೆ ಜನಿವಾರವೆಂದು ಕರೆಯುತ್ತಾರೆ ಯಜ್ಞೋಪವೀತವನ್ನು ಧರಿಸುವ ಪರಂಪರೆ ಬಹಳ ಪ್ರಾಚೀನವಾದದ್ದು ಉಪನಯನದ ಅನಂತರ ಯಜ್ಞೋಪವೀತವನ್ನು ಧರಿಸಲಾಗುತ್ತದೆ ಉಪನಯನ ಅಂದ್ರೇನು ಉಪನಯನ ಎಂದ್ರೆ ಏನು ಉಪನಯನ ಅಂದರೆ ಹತ್ತಿರಕ್ಕೆ ತರುವುದು ಯಾರ ಹತ್ತಿರ ಎಂದರೆ ಬ್ರಹ್ಮಜ್ಞಾನದ ಹತ್ತಿರ ಹಿಂದೂ ಧರ್ಮದ ಷೋಡಶ ಸಂಸ್ಕಾರಗಳಲ್ಲಿ ಉಪನಯನವು ಒಂದು ಉಪನಯನ ಸಂಸ್ಕಾರದಲ್ಲಿ ಯಜ್ಞೋಪವೀತದ ಧಾರಣೆಯಾಗುತ್ತದೆ ಉಪನಯನಕ್ಕೆ ಯಜ್ಞೋಪವೀತ ಸಂಸ್ಕಾರ ಎಂಬ ಹೆಸರು ಇದೆ ಮುಂಡನ ಹಾಗೂ ಪವಿತ್ರ ಜಲದಲ್ಲಿ ಸ್ನಾನ ಉಪನಯನ ಸಂಸ್ಕಾರದ ಅಂಗಗಳಾಗಿವೆ ಯಜ್ಞೋಪವೀತವನ್ನು ಧರಿಸಿದ ವ್ಯಕ್ತಿ ಅನೇಕ ನಿಯಮಗಳನ್ನು ಅನಿವಾರ್ಯವಾಗಿ ಪಾಲಿಸಲೇಬೇಕಾಗುತ್ತದೆ ಒಂದು ಸಲ ಜನಿವಾರವನ್ನು ಧರಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಜನಿವಾರವನ್ನು ಧರಿಸದೆ ಬಿಡುವಂತಿಲ್ಲ ಜನಿವಾರ ಹಳೆಯದಾದರೆ ಅದನ್ನು ವಿಸರ್ಜಿಸಿ ಕೂಡಲೇ ಹೊಸ ಜನಿವಾರವನ್ನು ಧರಿಸಬೇಕಾಗುತ್ತದೆ ಪ್ರತಿಯೊಬ್ಬ ಹಿಂದುವು ಜನಿವಾರವನ್ನು ಧರಿಸಬಹುದು ಆದರೆ ಯಾವುದೇ ಅಡೆತಡೆಗಳಿಲ್ಲ ಆದರೆ ಜನಿವಾರವನ್ನು ಧರಿಸಿದ ಮೇಲೆ ಅದರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಏನು ಪಾಲಿಸಬೇಕಂದ್ರೆ ಆಗಲೇ ಯಜ್ಞೋಪವೀತ ಧಾರಣೆಯ ಉದ್ದೇಶ ಸಫಲವಾಗುತ್ತದೆ ನಿಯಮಗಳನ್ನು ಪಾಲಿಸಿದ ವ್ಯಕ್ತಿಯ ಯಜ್ಞೋಪವೀತ ಕೇವಲ ನೂಲಿನ ಎಳೆಯಾಗಿರುತ್ತದೆ ಬ್ರಹ್ಮಚಾರಿಗಳು ಒಂದು ಯಜ್ಞೋಪವೀತ ಗೃಹಸ್ಥರು ಎರಡು ಯಜ್ಞೋಪವೀತಗಳನ್ನು ಧರಿಸಬೇಕೆಂದು ಶಾಸ್ತ್ರಗಳು ಹೇಳಿವೆ ಗೃಹಸ್ಥರ ಒಂದು ಯಜ್ಞೋಪವೀತ ಅವರ ಜೀವನ ಸಂಗಾತಿಗೆ ಮುಡಿಪಾಗಿರುತ್ತದೆ ಯಜ್ಞೋಪವೀತದಲ್ಲಿ ಮೂರು ಎಳೆಗಳಿರುತ್ತವೆ ಮೊದಲನೇ ಎಳೆ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳ ಪ್ರತೀಕವಾಗಿದೆ ಎರಡನೆಯ ಎಳೆ ದೇವಋಣ ಪಿತೃಋಣ ಋಷಿಋಣಿಗಳ ಪ್ರತೀಕವಾಗಿದೆ ಮೂರನೆಯ ಎಳೆ ಸತ್ವಗುಣ ರಜೋಗುಣ ತಮೋಗುಣಗಳ ಪ್ರತೀಕವಾಗಿದೆ ಮೂರು ಪ್ರಮುಖ ಎಳೆಗಳಲ್ಲಿ ಒಂದೊಂದರಲ್ಲಿ ಪುನಃ ಮೂರು ಉಪ ಎಳೆಗಳಿರುತ್ತವೆ ಹಾಗಾಗಿ ಒಟ್ಟು ಯಜ್ಞೋಪವೀತದಲ್ಲಿರುವ ಎಳೆಗಳು ಒಂಬತ್ತು ಒಂದು ಮುಖ ಎರಡು ಮೂಗಿನ ಹೊಳ್ಳೆಗಳು ಎರಡು ಕಣ್ಣುಗಳು ಎರಡು ಕಿವಿಗಳು ಮಲ ಹಾಗೂ ಮೂತ್ರದ್ವಾರಗಳಿಂದ ಒಂದು ಶರೀರದ ರಚನೆಯಾಗುತ್ತದೆ ಹಾಗೆ ಯಜ್ಞೋಪವೀತವು ಸಹ ಒಂಬತ್ತು ಎಳೆಗಳಿಂದ ಜೀವಾತ್ಮವನ್ನು ಪ್ರತಿನಿಧಿಸುತ್ತದೆ ಹಾಗೆ ಬಾಯಿಂದ ಒಳ್ಳೆಯ ಮಾತು ಒಳ್ಳೆಯ ಆಹಾರಗಳನ್ನು ಸೇವಿಸಬೇಕು ಕಣ್ಣಿನಿಂದ ಒಳ್ಳೆಯ ವಿಷಯಗಳನ್ನು ನೋಡಬೇಕು ಕಿವಿಯಿಂದ ಒಳ್ಳೆಯ ವಿಷಯಗಳನ್ನು ಕೇಳಬೇಕೆಂಬ ತತ್ವವನ್ನು ಯಜ್ಞೋಪವೀತ ಸಾರುತ್ತದೆ ಯಜ್ಞೋಪವೀತದಲ್ಲಿರುವ ಬ್ರಹ್ಮ ಗಂಟು ಐದು ಗಂಟೆಗಳಿಂದ ಕೂಡಿರುತ್ತದೆ ಐದು ಗಂಟುಗಳು ಯಾವುದು ಅಂದ್ರೆ ಬ್ರಹ್ಮಜ್ಞಾನ ಧರ್ಮ ಅರ್ಥ ಕಾಮ ಹಾಗೂ ಮೋಕ್ಷದ ಪ್ರತೀಕವಾಗಿದೆ ಹಾಗೆ ಪಂಚಯಜ್ಞ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮಗಳನ್ನು ಪ್ರತಿನಿಧಿಸುತ್ತದೆ
ಯಜ್ಞೋಪವಿತದ ಉದ್ದ 96 ಇಂಚುಗಳಷ್ಟಿರಬೇಕು. ಏಕೆಂದರೆ ಯಜ್ಞೋಪವಿತವನ್ನು ಧರಿಸಿದ ವ್ಯಕ್ತಿಗೆ 64 ಕಲೆಗಳನ್ನು ಹಾಗೂ 32 ವಿದ್ಯೆಗಳನ್ನು ಕಲಿಯುವ ಹಂಬಲವಿರಬೇಕು. ಆತ ಆ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು. 4 ವೇದಗಳು, 4 ಉಪವೇದಗಳು, 6 ಅಂಗಗಳು, 6 ದರ್ಶನಗಳು, 3 ಸೂತ್ರ ಗ್ರಂಥಗಳು, 9 ಅರಣ್ಯಕಗಳನ್ನು ಸೇರಿಸಿದರೆ 32 ವಿದ್ಯೆಗಳಾಗುತ್ತವೆ. ವಾಸ್ತು ನಿರ್ಮಾಣ, ಚಿತ್ರಕಲೆ, ಸಾಹಿತ್ಯ, ಯಂತ್ರ ನಿರ್ಮಾಣ, ಆಭರಣ ತಯಾರಿಕೆ, ಕೃಷಿ ಜ್ಞಾನ ಮುಂತಾದವು ಯಜ್ಞೋಪವಿತವನ್ನು ಧರಿಸಿದ ವ್ಯಕ್ತಿ ಈ ವಿದ್ಯೆಗಳನ್ನು ಕಲಿಯಲು ಪ್ರಯತ್ನಿಸಬೇಕೆಂದು ಶಾಸ್ತ್ರಗಳು ತಿಳಿಸುತ್ತವೆ. ಯಜ್ಞೋಪವಿತದ ಧಾರಣೆ ಗಾಯತ್ರಿ ಮಂತ್ರದಿಂದಾಗುತ್ತದೆ. ಗಾಯತ್ರಿ ಮಂತ್ರ ಹಾಗೂ ಯಜ್ಞೋಪವಿತದ ಸಮ್ಮಿಲವೇ ದ್ವಿಜತ್ವ. ಯಜ್ಞೋಪವೀತದಲ್ಲಿ 3 ಎಳೆಗಳಿರುತ್ತವೆ, ಹಾಗೆ ಗಾಯತ್ರಿ ಮಂತ್ರದಲ್ಲೂ ಕೂಡ 3 ಚರಣಗಳಿವೆ. ಅದು ಯಾವುದು ಅಂದ್ರೆ ಆಚಾರ್ಯ ಹೇಳ್ತಾರೆ, ಕೇಳಿಸ್ಕೊಳ್ಳೋಣ ಬನ್ನಿ. ತತ್ಸವಿತುರ್ವರೆ ಏಣ್ಯಂ ಮೊದಲನೇ ಚರಣ, ಭರ್ಗೋ ದೇವಸ್ಯ ಧೀಮಹಿ ಎರಡನೇ ಚರಣ, ದಿಯೋ ಯೋನ ಪ್ರಚೋದಯಾತು ಮೂರನೇ ಚರಣ. ಯಜ್ಞೋಪವಿತವನ್ನು ಧರಿಸುವಾಗ ಹೇಳುವ ಮಂತ್ರ. ಯಜ್ಞೋಪವಿತಂ ಪರಮಂ ಪವಿತ್ರಂ ಪ್ರಜಾಪತೆ ಯತ್ ಸಹಜಂ ಪುರಸ್ತಾತ್ ಆಯುಷ್ಯ ಮರ್ಗ್ಯಂ ಪ್ರತಿಮಂಚ ಶುಭ್ರಂ ಯಜ್ಞೋಪವಿತಂ ಫಲಮಸ್ತು ತೇಜ. ಇವಾಗ ಈ ಮಂತ್ರದ ಅರ್ಥ ಏನು ಅಂದ್ರೆ, ಯಜ್ಞೋಪವಿತ ಪರಮ ಪವಿತ್ರವಾದದ್ದು, ಪ್ರಜಾಪತಿಗಿಂತಲೂ ಮೊದಲೇ ಉತ್ಪನ್ನಗೊಂಡಿದ್ದು, ಆಯುಷ್ಯವನ್ನು ಹೆಚ್ಚಿಸುವಂತದ್ದು, ಮನುಷ್ಯನನ್ನು ಶುಭ್ರ ಮಾಡುವಂತದ್ದು. ಯಜ್ಞೋಪವೀತ ನಮ್ಮ ಬಲ ಹಾಗೂ ತೇಜಸ್ಸನ್ನು ಹೆಚ್ಚಿಸುವಂತದ್ದು. ಹಾಗಾಗಿ ಯಜ್ಞೋಪವೀತ ಧಾರಣೆಗೆ ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಈಗ ಯಜ್ಞೋಪವೀತ ಹಾಕೊಂಡಾಗ ನಾವು ಏನೇನು ನಿಯಮ ಪಾಲಿಸಬೇಕು ಅಂದ್ರೆ, ಮಲಮೂತ್ರಗಳನ್ನು ವಿಸರ್ಜಿಸುವಾಗ ಜನಿವಾರವನ್ನು ಬಲಕಿವಿಯ ಮೇಲೆ ಹಾಕಿಕೊಳ್ಳಬೇಕು. ಕೈಕಾಲುಗಳನ್ನು ತೊಳೆದು ಶುಚಿಯಾದ ಬಳಿಕವಷ್ಟೇ ಅದನ್ನು ಪುನಃ ಸರಿ ಮಾಡಿಕೊಳ್ಳಬೇಕು. ಏಕೆಂದರೆ ಯಜ್ಞೋಪವೀತ ಸೊಂಟದ ಭಾಗಕ್ಕಿಂತ ಮೇಲಿದ್ದರೆ ಅಶುಚಿಯಾಗುವುದಿಲ್ಲ. ಯಜ್ಞೋಪವೀತದ ಎಳೆ ತುಂಡಾದರೆ ತಕ್ಷಣ ಬದಲಿಸಬೇಕು. ತುಂಡಾಗಿರುವ ಜನಿವಾರವನ್ನು ಧರಿಸಿರಬಾರದು. ಯಜ್ಞೋಪವೀತ ಹಳೆಯದಾದರೆ ಆದಷ್ಟು ಬೇಗ ಅದನ್ನು ಬದಲಿಸಬೇಕು. ಜನ್ಮ ಹಾಗೂ ಮರಣದ ಸೂತಕದ ನಂತರ ಯಜ್ಞೋಪವೀತವನ್ನು ಬದಲಿಸಬೇಕು. ಯಜ್ಞೋಪವೀತವನ್ನು ಶರೀರದಿಂದ ಹೊರಗೆ ತೆಗೆಯಬಾರದು. ಯಜ್ಞೋಪವೀತವನ್ನು ಸ್ವಚ್ಛ ಮಾಡಬೇಕೆಂದರೆ ಕತ್ತಿನಲ್ಲಿ ಧರಿಸಿ ತೊಳೆಯಬಹುದು. ಈಗ ಯಜ್ಞೋಪವೀತದ ವೈಜ್ಞಾನಿಕ ಮಹತ್ವ ಏನು ತಿಳ್ಕೊಳ್ಳೋಣ ಬನ್ನಿ. ಯಜ್ಞೋಪವೀತವನ್ನು ಧರಿಸಿದ ವ್ಯಕ್ತಿ ನಿಯಮಗಳಿಂದ ಬಂಧಿತನಾಗುತ್ತಾನೆ. ಅದು ವ್ಯಕ್ತಿಯನ್ನು ಸಾತ್ವಿಕ ಜೀವನದತ್ತ ಕೊಂಡೊಯ್ಯುತ್ತದೆ. ಸಾತ್ವಿಕ ಆಹಾರ ಹಾಗೂ ಸಾತ್ವಿಕ ಜೀವನವನ್ನು ನಡೆಸುವುದರಿಂದ ವ್ಯಕ್ತಿ ದೈಹಿಕ ಆರೋಗ್ಯವನ್ನು ಪಡೆದು ದೀರ್ಘಾಯುಷ್ಯವನ್ನು ಹೊಂದುತ್ತಾನೆ. ಮಲ ಮೂತ್ರ ವಿಸರ್ಜನೆಯ ನಂತರ ತನ್ನ ಮುಖ ಹಲ್ಲುಗಳನ್ನು ಸ್ವಚ್ಛಪಡಿಸಿ ಕೊಳ್ಳುವುದರಿಂದ ವಿಷಾಣುಗಳು ನಾಶಗೊಳ್ಳುತ್ತವೆ. ಬಲಗಿವೆಯ ಭಾಗದಲ್ಲಿರುವ ಒಂದು ವಿಶೇಷ ನರ ಉದರ ಭಾಗವನ್ನು ಸಂಪರ್ಕಿಸುತ್ತದೆ. ಮಲಮೂತ್ರ ವಿಸರ್ಜನೆಯ ಸಮಯದಲ್ಲಿ ಜನಿವಾರವನ್ನು ಬಲಕಿವಿಯ ಮೇಲೆ ಹಾಕಿಕೊಂಡಾಗ ಆ ನರದ ಉತ್ತೇಜನವಾಗುತ್ತದೆ. ಇದರಿಂದ ಜೀರ್ಣ ಸಂಬಂಧಿ ಪ್ರಕ್ರಿಯೆಗಳು ಸುಗಮವಾಗಿ ನಡೆಸಿದಿಟ್ಟು ಉದರ ಸಂಬಂಧಿ ರೋಗಗಳು, ಮೂತ್ರೇಂದ್ರಿಯ ರೋಗಗಳು, ರಕ್ತದೊತ್ತಡ, ಹೃದಯ ಸಂಬಂಧಿ ರೋಗಗಳು ಹಾಗೂ ಹಲವು ಸಾಂಕ್ರಾಮಿಕ ರೋಗಗಳಿಂದ ಮುಕ್ತಿ ಸಿಗುತ್ತದೆ. ಚಿಕಿತ್ಸಾ ವಿಜ್ಞಾನದ ಪ್ರಕಾರ ಬಲಗಿವಿಯ ನರ ಗುಪ್ತೇಂದ್ರಿಯಗಳ ಜೊತೆ ಸಂಪರ್ಕವನ್ನು ಹೊಂದಿದೆ. ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಯಜ್ಞೋಪವೀತವನ್ನು ಬಲಕಿವಿಯ ಮೇಲೆ ಹಾಕಿಕೊಂಡಾಗ ಶುಕ್ರಾಣುಗಳ ರಕ್ಷಣೆಯಾಗುತ್ತದೆ. ಇವಾಗ ಇನ್ನೊಂದು ಇದೆ, ಯಜ್ಞೋಪವೀತವನ್ನು ಧರಿಸಿದ ವ್ಯಕ್ತಿಗೆ ಭಯ ಹಾಗೂ ದುಸ್ವಪ್ನಗಳ ಸಮಸ್ಯೆ ಕಾಡುವುದಿಲ್ಲ. ನೋಡಿದ್ರೆ ಯಜ್ಞೋಪವೀತದ ಮಹಿಮೆ. ಆಮೇಲೆ ಯಜ್ಞೋಪವೀತವನ್ನು ಧರಿಸುವುದರಿಂದ ದೇಹದಲ್ಲಿರುವ ಸೂರ್ಯನಾಡಿ ಜಾಗೃತವಾಗಿರುತ್ತದೆ. ವ್ಯಕ್ತಿಯ ಎಡಬೆನ್ನಿನ ಭಾಗದಲ್ಲಿ ಹೊಟ್ಟೆಯ ಕಡೆ ಸಾಗುವ ಒಂದು ಪ್ರಾಕೃತಿಕ ರೇಖೆ ಇರುತ್ತದೆ. ಈ ರೇಖೆ ವಿದ್ಯುತ್ ಪ್ರವಾಹದಂತೆ ಕಾರ್ಯನಿರ್ವಹಿಸುತ್ತಿರುತ್ತದೆ. ಯಜ್ಞೋಪವೀತವನ್ನು ಧರಿಸುವುದರಿಂದ ಈ ರೇಖೆಯ ಶಕ್ತಿ ಕಡಿಮೆಯಾಗುತ್ತದೆ. ಆಗ ವ್ಯಕ್ತಿಯ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ ಅರಿಷಡ್ವರ್ಗಗಳು ನಿಯಂತ್ರಣವಾಗುತ್ತವೆ. ಯಜ್ಞೋಪವೀತ ವ್ಯಕ್ತಿಯ ಅಂತಃಪ್ರೇರಣೆಯನ್ನು ಜಾಗೃತಗೊಳಿಸಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುತ್ತದೆ. ವ್ಯಕ್ತಿಯನ್ನು ಅನ್ಯಾಯ, ಅನೀತಿ, ಭ್ರಷ್ಟಾಚಾರಗಳಿಂದ ದೂರವಿರಿಸುತ್ತದೆ.
ಹಿಂದಿನ ಕಾಲದಲ್ಲಿ ವಿದ್ಯಾರ್ಥಿಗಳನ್ನ ಶಿಕ್ಷೆ ಕೊಡಬೇಕಾದ್ರೆ ಕಿವಿಯನ್ನು ಹಿಂಡ್ತಾ ಇದ್ರು. ಇದಕ್ಕೆ ಕಾರಣ ಏನ್ ಗೊತ್ತಾ? ಕಿವಿಗೂ ಹಾಗೂ ಮೆದುಳಿಗೂ ಇರುವ ಸಂಪರ್ಕ. ಕಿವಿಯನ್ನು ಎಳೆದಾಗ ವಿದ್ಯಾರ್ಥಿನಿಯ ಮೆದುಳು ಜಾಗೃತವಾಗುತ್ತಿತ್ತು, ವಿದ್ಯಾರ್ಥಿನಿಯ ಆಲಸ್ಯತನ ದೂರವಾಗುತ್ತಿತ್ತು. ಹಾಗೇನೆ ಯಜ್ಞೋಪವೀತವನ್ನು ಕಿವಿಯ ಮೇಲೆ ಹಾಕಿಕೊಂಡಾಗ ನಮ್ಮಲ್ಲಿರುವ ಆಲಸ್ಯತನ ದೂರಾಗಿ ಶರೀರ ಚಟುವಟಿಕೆಯಿಂದ ಕೂಡಿರುತ್ತದೆ. ಹೀಗೆ ಯಜ್ಞೋಪವೀತ ಸಂಸ್ಕಾರ ಎಂಬುದು ಪರಮ ಪವಿತ್ರ ಹಾಗೂ ವೈಜ್ಞಾನಿಕ ಹಿನ್ನೆಲೆ ಇರುವ ಸಂಸ್ಕಾರ. ಯಜ್ಞೋಪವೀತ ಧಾರಣೆ ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ. ಇದರಿಂದ ವ್ಯಕ್ತಿಯ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಸಾಧ್ಯವಾಗುತ್ತದೆ. ಇವಾಗ ಎಲ್ಲರೂ ಯಜ್ಞೋಪವೀತ ಅಂದ್ರೆ ಜನವಾರ ಎಲ್ಲಾರ್ಗು ಗೊತ್ತಾಯ್ತು. ತುಂಬಾ ಚೆನ್ನಾಗಿದೆ ಅಲ್ವಾ, ಒಳ್ಳೆ ಮಾಹಿತಿ. ಪ್ರತಿಯೊಬ್ಬರನ್ನು ಕೂಡ ನೀವು ಯಜ್ಞೋಪವೀತನ ಧರಿಸ್ಕೊಳ್ಳೋದ್ರಿಂದ ಏನೇನು ಅಂತ ಎಲ್ಲ ತಿಳ್ಕೊಂಡ್ರಲ್ಲ. ಮತ್ತೊಮ್ಮೆ ನಿಮಗೆ ಉಪಾಕರ್ಮದ ಶುಭಾಶಯಗಳು. ಹರೇ ಶ್ರೀನಿವಾಸ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಕೃಷ್ಣಾಯ ನಮಃ ಶ್ರೀ ಶ್ರೀ ಕೃಷ್ಣಾಯ ನಮಃ ಶ್ರೀ ಶ್ರೀ ಕೃಷ್ಣಾಯ ನಮಃ ಶ್ರೀ. ಹರೇ ಶ್ರೀನಿವಾಸ.